Hi students, welcome to the Aspn classes. So now we will talk about sin 0 is equals to 0 and now we use murder tevi. Again, basta test vocally could now answer na murder tevi sin 0 is equals to 0. Adi yake actually sin 0 na 0 and tagito kolpe kona dana. You will think this one anime gay kota idani. Nodi, start murder. Okay, so sin theta do namge formula already gotti there. Okay, so right angle triangle and at the moment na nili e angle na theta and the denote murkundertini. Okay. So we'll be kidding you with the name for an body. So sin theta and thunder any the heli sin theta and thunder opposite either kina opposite and the karitiva theta is the opposite side adamali the kina hypotenuse and the karitivi idike adjacent side and the kariti. Okay, sin theta and thunder any the formula opposite by hypotenuse and the okay, idanam the formula. Okay, ivaga theta na navu entu hogbekagide 0 tagondaga namge answer 0 barutte anta ide. Okay, adu hege pa antandre ivaga illi neevu observe maadi idu theta anadu illide, so idu angle illide, so nan en maartta idini ivaga ee tarnagi tondta idini illi varigu. Okay, andre theta na nanu reduce maadide andre svalpa kadime tagonde ivaga, so theta kadime tagondaga en aagta ide nodi first en istittu opposite side ee side illi varigu ishtu length ittu ivaga nanu theta na matte reduce maadidaga again opposite side kuda nu enagta ide reduce agta ide andre kadime agta ide neevu alli observe madabodu matte nan en martta idini innondishtu reduce martta idini ivaga ivaga nodi matte theta est aitu matte kadime aitu theta again opposite side kuda nu matte kadime agta ide. Okay, so idrana idna continuous ide tarnagi inno swalpa neevu tagoli again illi kuda nu matte theta matte kadime agide again opposite side matte kadime agta ide, so yavaga neevu ee theta na complete agi zero maadkonbittira ಇದು ಥೀಟಾ ಯಾವಾಗ 0 ಆಗಿಬಿಡುತ್ತೆ ಆಗ ಅಪೋಸಿಟ್ ಸೈಡ್ ಕೂಡ ಏನಾಗಿಬಿಡುತ್ತೆ ಅಪೋಸಿಟ್ ಸೈಡ್ ಕೂಡ ಪೂರಾ 0 ಆಗಿಬಿಡುತ್ತೆ ಕರೆಕ್ಟ್ ಸ್ಟೂಡೆಂಟ್ಸ್ ಸೊ ಈ ಥೀಟಾನ ನೀವು ಯಾವ ತರ ರಿಡ್ಯೂಸ್ ಮಾಡ್ತಾ ಇದ್ದೀರಾ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದರೆ ಅಪೋಸಿಟ್ ಸೈಡ್ ಇರುವಂತ ಲೆಂತ್ ಅಗೇನ್ ಕಡಿಮೆ ಕಡಿಮೆ ಆಗ್ತಾ ಆಗ್ತಾ ಬಂದು ಯಾವಾಗ ಇದು ಕಂಪ್ಲೀಟ್ ಆಗಿ 0 ಆಗಿಬಿಡುತ್ತೆ ಥೀಟಾ ಆಂಗಲ್ ಆಗ ಅಪೋಸಿಟ್ ಸೈಡ್ ಪೂರಾ 0 ಆಗಿಬಿಡುತ್ತೆ. ಓಕೆ, ಇವಾಗ ನೋಡಿ ಸೈನ್ ಆಫ್ 0 ಆನ್ಸರ್ ನಾವು ಇಲ್ಲಿ ಪಾರ್ಟ್ ಮಾಡಿದ್ರೆ ಅಪೋಸಿಟ್ ಸೈಡ್ ಎಷ್ಟಾಗ್ಬಿಟ್ಟಿದೆ ಇವಾಗ 0 ಆಗಿದೆ, ಹೈಪೋಟಿನಸ್ ಆಸ್ ಇಟ್ ಈಸ್ ಬರ್ಕೊಂತೀರಾ 0 ಬೈ ಎನಿಥಿಂಗ್ ಮಾಡಿದ್ರೆ ನಮಗೆ ಆನ್ಸರ್ ಯಾವಾಗಲೂ ಏನು ಬರುತ್ತೆ, ಸೊ ಸೈನ್ ಆಫ್ 0 ಮಾಡಿದರೆ ಆನ್ಸರ್ 0 ಬರುತ್ತೆ. ಸೊ ಆದ ಕಾರಣದಿಂದ ಯಾವಾಗಲೂ ನಾವು ಸೈನ್ ಆಫ್ 0 ಆನ್ಸರ್ನ 0 ಅಂತಲೇ ಯೂಸ್ ಮಾಡೋದು. ಓಕೆ, ಸೊ ಇದು ಅರ್ಥ ಆಯ್ತಾ? ಸರ್, ನಾನು ಸೈನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 1/2 ವ್ಯಾಲ್ಯೂಸ್ ಅದು ಹೇಗೆ ಬರುತ್ತೆ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಆಲ್ರೆಡಿ ಭಾಳಷ್ಟು ಪ್ಲೇಸಲ್ಲಿ ನಾವು ಇದನ್ನು ಯೂಸ್ ಮಾಡಿರ್ತೀವಿ 9:30 ಡಿಗ್ರಿ ಈಕ್ವಲ್ಸ್ ಟು 1/2 ಅಂತ. ಸೊ ಅದನ್ನ 1/2 ಯಾಕೆ ತೊಗೊಳ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಓಕೆ, ಸೊ ಮೊದಲಿಗೆ ನಾನು ಇಲ್ಲೊಂದು ಈಕ್ವಲೇಟರ್ ಟ್ರಯಾಂಗಲ್ನ ತೊಗೊಂಡಿದ್ದೀನಿ. ಈಕ್ವಲೇಟರ್ ಟ್ರಯಾಂಗಲ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ, ಹಾಗೆ ಎಲ್ಲ ಆ್ಯಂಗಲ್ಸ್ಗಳು ಕೂಡ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ನಾನು ಇವಾಗ ಇದನ್ನು ಏನಂತ ತೊಗೋತಾ ಇದ್ದೀನಿ 60 ಡಿಗ್ರಿ, ಇದು 60 ಅಂದರೆ ಆಬ್ವಿಯಸ್ಲಿ ಇದು ಕೂಡ 60 ಡಿಗ್ರಿ ಆಗಿರುತ್ತೆ, ಅಗೇನ್ ಇದು ಕೂಡ 60 ಡಿಗ್ರಿನೇ ಆಗಿರುತ್ತೆ. ಕರೆಕ್ಟಾ? ಆಮೇಲೆ ಎಲ್ಲ ಸೈಡ್ಸ್ಗಳು ಕೂಡ ಈಕ್ವಲ್ ಇರುತ್ತೆ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಈ ಸೈಡ್ಗೆ ಜಸ್ಟ್ ಒಂದು ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಇದು ಎ ಇದ್ರೆ ಇದನ್ನು ಎ ಇರುತ್ತೆ, ಅಗೇನ್ ಈ ಸೈಡ್ ಕೂಡ ಏನೇ ಇರುತ್ತೆ, ಮೂರು ಸೈಡ್ಸ್ಗಳು ಏನೇ ಇರುತ್ತೆ. ಓಕೆ, ಇದಾದಮೇಲೆ ನಾನು ಸಿ ಇಂದ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಎ ಬಿಗೆ. ಓಕೆ, ಓಕೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ನಾನು ಡಿ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ ಸ್ಟೂಡೆಂಟ್ಸ್, ಇವಾಗ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡ ತಕ್ಷಣ ಸೊ ನಾವಿಲ್ಲಿ ನೋಡ್ಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ ಎ ಡಿ ಸಿ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕು ಇವಾಗ ಅಷ್ಟೇ. ಅಂದರೆ ಇದು ಎಷ್ಟಾಯ್ತು ಇವಾಗ 90 ಡಿಗ್ರಿ ಆಯಿತಾ? ಓಕೆ, ಇದು 90 ಡಿಗ್ರಿ ಆಗಿದೆ, ಇದು 60 ಡಿಗ್ರಿ ಆಗಿದೆ ಅಂದರೆ ಆಬ್ವಿಯಸ್ಲಿ ಇದು ಎಷ್ಟಾಗಿರುತ್ತೆ, ಈ ಆ್ಯಂಗಲ್ ಮಾತ್ರ ಅಂದರೆ 30 ಡಿಗ್ರಿ ಆಗುತ್ತೆ. ಯಾಕಂದರೆ ಇದು 30 ಆದರೆ ಇದು ಕೂಡ 30 ಸೇರಿದಾಗ ಇದು ಎಷ್ಟಾಗಿರುತ್ತೆ, 60 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ನಾವು ಇವಾಗ ಚೆಕ್ ಮಾಡಬೇಕಾಗಿರೋದು ಫಸ್ಟ್ ನಾನು ಸೈನ್ ಥೀಟಾ ಫಾರ್ಮುಲಾ ಬರೀತೀನಿ. ಸೈನ್ ಥೀಟಾ ಫಾರ್ಮುಲಾ ಏನಿರುತ್ತೆ, ಅಪೋಸಿಟ್ ಬೈ ಹೈಪೋಟಿನಸ್ ಅಂತ ಇದೆ. ಕರೆಕ್ಟಾ? ಓಕೆ, ಇವಾಗ 30 ಡಿಗ್ರಿ ಎಲ್ಲಿದೆ, ಇಲ್ಲಿದೆ ಇವಾಗ 30 ಡಿಗ್ರಿ. ಓಕೆ, 30 ಡಿಗ್ರಿ ಅಂದರೆ ಇದ್ರದ್ದು ಅಪೋಸಿಟ್ ಯಾವುದಾಗುತ್ತೆ, ಈ ಸೈಡ್ ಅಪೋಸಿಟ್ ಆಗುತ್ತೆ. ಅದಾದಮೇಲೆ ಹೈಪೋಟಿನಸ್ ಯಾವುದಾಗುತ್ತೆ, ಈ ಸೈಡು ಹೈಪೋಟಿನಸ್ ಆಗುತ್ತೆ. ಕರೆಕ್ಟಾ? ಓಕೆ, ಇವಾಗ ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟಿನಸ್ ಬರೆದಾದ್ಮೇಲೆ ಈಗ ನಾನು ತೊಗೊಳ್ತಾ ಇರೋದು ಸೈನ್ ಆಫ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಪೋಸಿಟ್ ಸೈಡ್ ಎಷ್ಟಿದೆ. ಓಕೆ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸು, ಎ ಇದೆ. ಓಕೆ, ಇದು ಮಾತ್ರ ಎ ಡಿ ಮಾತ್ರ ಎಷ್ಟಾಗುತ್ತೆ, ಇದು ಎಕ್ಸಾಕ್ಟ್ಲಿ ಡಿವೈಡ್ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅಂದರೆ ಈ ಎ ಡಿ ಎಷ್ಟಾಗುತ್ತಪ್ಪ ಅಂದರೆ ಎ ಬೈ 2 ಆಗಿರುತ್ತೆ. ಓಕೆ, ಅಂದರೆ ಇವಾಗ ಅಪೋಸಿಟ್ ಸೈಡ್ ಎಷ್ಟಾಗಿದೆ, ಎ ಬೈ 2 ಆಗಿದೆ ಡಿವೈಡೆಡ್ ಬೈ ಹೈಪೋಟಿನೆಸ್. ಹೈಪೋಟಿನೆಸ್ ಎಷ್ಟಿದೆ ಆಲ್ರೆಡಿ ನಮ್ಗೆ ಗೊತ್ತಿದೆ, ಎ ಇದೆ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಎಷ್ಟಾಗುತ್ತೆ ನೋಡಿ, ಎ ಬೈ 2 ಇಂಟು
1 by AA cancel agi last alli uliyodu 1 by 2 so hagagi sin of a 30 degree answer yavaglu naavu bariyodu 1 by 2 anta reason ide ide nodi okay understand aita students idu ಗೊತ್ತಿದ್ದ ಸರ್ ನಾನು ಸೈನ್ 45 ಡಿಗ್ರಿದ ಆನ್ಸರು 1/√2 ಅಂತ ನಾವು ಯೂಸ್ ಮಾಡ್ತೀವಿ ಅದು ಯಾಕೆ ನಾವು 1/√2ನ ಯೂಸ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ಮೊದಲಿಗೆ ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಒಂದು ರೈಟ್ ಐಸೋಲೇಟೆಡ್ ಟ್ರಯಾಂಗಲ್ನ ತೊಗೋಬೇಕಾಗತ್ತೆ ರೈಟ್ ಐಸೋಲೇಟೆಡ್ ಟ್ರಯಾಂಗಲ್ ಅಂತಂದರೆ ಈ ಆಂಗಲ್ನ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ ಸೊ ಇವೆರಡು ಸೈಡ್ಸ್ಗಳು ಈಕ್ವಲ್ ಸೈಡ್ಸ್ಗಳಾಗಿರುತ್ತೆ ಓಕೆ ಸೊ ಯಾವುದು ಆ ಬಿ ಸಿ ಮತ್ತು ಎ ಬಿ ಅನ್ನೋದು ಈಕ್ವಲ್ ಆಗಿರುತ್ತೆ ಇದಕ್ಕೆ ನಾವು ರೈಟ್ ಐಸೋಲೇಟೆಡ್ ಟ್ರಯಾಂಗಲ್ ಅಂತ ಕರಿತೀವಿ ಸೊ ಇವೆರಡು ಆ ಸೈಡ್ಸ್ಗಳು ಈಕ್ವಲ್ ಆದರೆ ಆಬ್ವಿಯಸ್ಲಿ ಇವೆರಡು ಎಂಗಲ್ಗಳು ಕೂಡ ಈಕ್ವಲ್ ಆಗಿರುತ್ತೆ ಅಂದರೆ ಇವಾಗ ಎರಡು ಈಕ್ವಲ್ ಆಗಬೇಕಂದ್ರೆ ಒಂದೇ ಚಾನ್ಸಸ್ ಯಾವುದು 45 ಡಿಗ್ರಿ ಇದು ಕೂಡ 45 ಡಿಗ್ರಿನೇ ಆಗುತ್ತೆ ಓಕೆ ಸೊ ಇವಾಗ ಈ ಎರಡು ಸೈಡ್ಸ್ಗಳು ಈಕ್ವಲ್ ಇದಾವಂದರೆ ನಾನು ಏನು ಮಾಡ್ತಾ ಇದ್ದೀನಿ ಇದಕ್ಕೆ ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಎ ಅಂತ ನೀವು ಬೇಕಿದ್ರೆ ಎಕ್ಸ್ ಅಂತಲೂ ಡಿನೋಟ್ ಮಾಡ್ಕೋಬೋದು ಓಕೆ ಇವೆರಡು ಎಂಗಲ್ಗೆ ನಾನು ಎ ಅಂತ ಡಿನೋಟ್ ಮಾಡಿದೆ ಓಕೆ ಇವೆರಡು ಎ ಆದರೆ ಇದನ್ನು ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು ಪೈಥಾಗೊರಸ್ ಥಿಯರಂ ಪ್ರಕಾರ ಓಕೆ ಏನಾಗುತ್ತೆ ನೋಡಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಓಕೆ ಎ ಸಿ ಸ್ಕ್ವೇರ್ ಅಂತ ಅಂದರೆ ಎ ಇದೆ ಅಂದರೆ ಎ ಸ್ಕ್ವೇರ್ ಆಗುತ್ತೆ ಇದು ಕೂಡ ಎ ಸ್ಕ್ವೇರ್ ಆಗುತ್ತೆ ಎ ಸ್ಕ್ವೇರ್ 2a² ಆಗುತ್ತೆ ಇದು ಬಂದಿರೋದು ಎ ಸಿ ಸ್ಕ್ವೇರ್ ಆನ್ಸರ್ ಎ ಸಿ ಅಷ್ಟೇ ಮಾಡಿದರೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೊತೀರಾ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ a² ಅಂದರೆ ಎ ಮಾತ್ರ ಉಳಿಯುತ್ತೆ ಅಂದರೆ ಹೈಪೋಟಿನೇಸ್ ಎಷ್ಟಾಯಿತು √2 × a ಆಯಿತು ಓಕೆ ಸೊ ಇವಾಗ ನಮಗೆ ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲ ಏನಿದೆ ಸೈನ್ ಆಫ್ ಟೀಟಾ ಅಂತಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನೇಸ್ ಅಂತ ಇದೆ ಕರೆಕ್ಟಾ ಓಕೆ ಇವಾಗ ನೀವು ಬೇಕಿದ್ರೆ 45 ಇದಾದ್ರೂ ತೊಗೊಳ್ಳಿ ಇದನ್ನಾದರೂ ತೊಗೊಳ್ಳಿ ಎರಡು ಆನ್ಸರ್ ಸೇಮ್ ಬಂದೇ ಬರುತ್ತೆ ನಾನು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಇದ್ರದ್ದು ಅಪೋಸಿಟ್ ಸೈಡ್ ಯಾವುದಾಗತ್ತೆ ಇದು ನಿಮ್ಮದು ಅಪೋಸಿಟ್ ಸೈಡ್ ಆಗುತ್ತೆ ಇದು ನಿಮ್ಮದು ಹೈಪೋಟಿನಸ್ ಆಗುತ್ತೆ ಓಕೆ ಸೊ ಸೈನ್ ಆಫ್ 45 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸೈಡ್ ಎಷ್ಟಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎ ಅಂತ ನಾನು ತೊಗೊಂಡಿದ್ದೀನಿ ಓಕೆ ಅದನ್ನು ಬರಿತಾ ಇದ್ದೀನಿ ಡಿವೈಡೆಡ್ ಬೈ ಹೈಪೋಟಿನಸ್ ಎಷ್ಟು ಬಂದಿದೆ ಇವಾಗ √2 × a ಅಂತ ಇದೆ ಇವಾಗ ಇದು ಎರಡು ಎ ಎರಡು ಕ್ಯಾನ್ಸಲ್ ಔಟ್ ಆಗಿಬಿಡತ್ತಾ ಓಕೆ ಉಳಿತಷ್ಟು ನೋಡಿ ಸೈನ್ ಆಫ್ 45 ಡಿಗ್ರಿ ಈಸ್ ಈಕ್ವಲ್ ಟು 1/√2 ಉಳಿತು ಅದರ ಸಲುವಾಗಿನೇ ನಾವು ಯೂಸ್ ಮಾಡೋದು ಸೈನ್ ಆಫ್ 45 ಡಿಗ್ರಿ ಅಂದರೆ 1/√2 ಅಂತ ಓಕೆ ಇದು ಅರ್ಥ ಆಯಿತಾ ನೋಡೋಣ ಸೈನ್ ಆಫ್ 60 ಡಿಗ್ರಿ ಆನ್ಸರ್ √3/2ನ ಯಾಕೆ ನಾವು ಯೂಸ್ ಮಾಡಬೇಕು √3/2 ಆನ್ಸರ್ ಹೇಗೆ ಬರುತ್ತೆ ಅನ್ನೋದನ್ನು ಇವತ್ತಿನ ದಿವಸ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ಅದ್ರ ಸಲುವಾಗಿ ನಾವು ಇವಾಗ ಮೊದಲಿಗೆ ಏನು ತೊಗೋಬೇಕಪ್ಪ ಅಂದರೆ ಒಂದು ಈಕ್ವಲೇಟರ್ ಟ್ರಯಾಂಗಲ್ನ ತೊಗೊಳ್ಬೇಕಾಗುತ್ತೆ ಓಕೆ ಈಕ್ವಲೇಟರ್ ಟ್ರಯಾಂಗಲ್ನ ಯಾಕೆ ತೊಗೊಳ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಭಾಳ ಸ್ಟೂಡೆಂಟ್ಸ್ ನನಗೆ ಇದು ಕ್ವಶನ್ ಕೂಡ ಕೇಳ್ತಾ ಇದ್ರು ಸೊ ಈಕ್ವಲೇಟರ್ ಟ್ರಯಾಂಗಲ್ ಯಾಕೆ ತೊಗೊಳ್ಬೇಕು ನಾವು ಇವಾಗ ಒಂದು ಪ್ರೂವ್ನ ಮಾಡಬೇಕಾಗಿರೋದೇನು ಸೈನ್ 60 ಡಿಗ್ರಿ ಆನ್ಸರ್ √3/2 ಯಾಕೆ ಬರುತ್ತೆ ಅಂತ ಸೊ ಅದನ್ನು ಪ್ರೂವ್ ಮಾಡೋ ಸಲುವಾಗಿ ನಾವು ಇದನ್ನು ತೊಗೊಂಡು ಪ್ರೂವ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಓಕೆ ಅದು ಬಿಟ್ಟು ಬೇರೆ ಟ್ರಯಾಂಗಲ್ ತೊಗೊಂಡು ಕೂಡ ಮಾಡ್ಬೋದು ಬಟ್ ಇದು ಆದರೆ ಈಸಿಯೆಸ್ಟ್ ವೇ ಒಳಗೆ ನಾವು ಸಾಲ್ವ್ ಮಾಡ್ಬೋದಾಗಿದೆ ಅದ್ರ ಸಲುವಾಗಿ ನಾನು ಒಂದು ಈಕ್ವಲೇಟರ್ ಟ್ರಯಾಂಗಲ್ನ ತೊಗೊಂಡಿದ್ದೀನಿ ಓಕೆ ಇಲ್ಲಿ ನೀವು ಡಿನೋಟ್ ಮಾಡಿ ಎ ಬಿ ಸಿ ಅಂತ ಡಿನೋಟ್ ಮಾಡಿ ಸೊ ಈಕ್ವಲೇಟರ್ ಟ್ರಯಾಂಗಲಲ್ಲಿ ಏನಾಗಿರುತ್ತೆ ಎಲ್ಲ ಸೈಡ್ಸ್ಗಳು ಈಕ್ವಲ್ ಆಗಿರುತ್ತೆ ಅಂದರೆ ಇದು ಎ ಆಗಿದ್ರೆ ಇದನ್ನು ಎ ಇದನ್ನು ಎ ಇದಾಗಿರುತ್ತೆ ಕರೆಕ್ಟಾ ಓಕೆ ಇಲ್ಲಿ ನಾನೊಂದು ಪರ್ಪೆಂಡಿಕ್ಯುಲರ್ನೇ ಡ್ರಾ ಮಾಡ್ಕೊತಾ ಇದ್ದೀನಿ ಓಕೆ ಸೊ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ ಓಕೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಈಕ್ವಲೇಟರ್ ಟ್ರಯಾಂಗಲಲ್ಲಿ ಎಂಗಲ್ ಕೂಡ ಈಕ್ವಲ್ ಆಗಿರುತ್ತೆ ಅಂದರೆ ಎಲ್ಲ ಆ್ಯಂಗಲ್ಗಳು 60 ಡಿಗ್ರಿ ಇರುತ್ತೆ ಓಕೆ ಇದು 60 ಡಿಗ್ರಿ ಆಗಿದೆ ಓಕೆ ಇವಾಗ ಇಲ್ಲಿ ಒಂದು ಆ್ಯಂಗಲ್ ಆಗಿದೆ ಇದು 90 ಡಿಗ್ರಿ ಇದೆ ಓಕೆ ಇದಕ್ಕೆ ನಾವು ಒಂದು ನೇಮ್ ಕೊಡ್ತಾ ಇದ್ದೀನಿ ಡಿ ಅಂತ ಓಕೆ ಸೊ ಇವಾಗ ಈ 60 ಡಿಗ್ರಿನ ನಾವು ಇವಾಗ ಸೈನ್ ಆಫ್ 60 ಡಿಗ್ರಿ ಅಂತ ಕನ್ಸಿಡರ್ ಮಾಡಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು ಒಂದು ಅಬ್ಸರ್ವ್ ಮಾಡಿ ಈ ಕಂಪ್ಲೀಟ್ ರಿಸಲ್ಟ್ಸು ಎ ಇದೆ ಅಂದರೆ ಈ ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಟ್ರಯಾಂಗಲ್ಗಳು ಆಗಿರುತ್ತೆ ಅಂದರೆ ಇದು ಡಿಸ್ಟೆನ್ಸ್ ಎಷ್ಟಾಗುತ್ತೆ a/2 ಆಗಿರುತ್ತೆ ಇದು ಕೂಡ a/2 ಆಗಿರುತ್ತೆ ಕರೆಕ್ಟಾ ಆಗ ಮಾತ್ರ ಇವೆರಡು ಆ್ಯಡ್ ಮಾಡಿದಾಗ ಎ ಆನ್ಸರ್ ಬರುತ್ತೆ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರುತ್ತೆ ಇದು ಓಕೆ ಸೊ ಇದು ಸಿಕ್ತು ನಮಗೆ ಈ ರಿಸಲ್ಟ್ ಸಿಕ್ತು ನಾವು ಇವಾಗ ಈ ರಿಸಲ್ಟ್ನ ಫೈಂಡ್ ಮಾಡೋಣ ಯಾಕಂದರೆ ನಮಗೆ ಸೈನ್ ಆಫ 60 ಡಿಗ್ರಿ ಅಂದರೆ ಆಲ್ರೆಡಿ ಗೊತ್ತಿದೆ ನಮಗೆ ಸೈನ್ ಟೀಟಾದು ಫಾರ್ಮುಲಾ ಏನಿದೆ ನೋಡಿ ಸೈನ್ ಆಫ್ ಟೀಟಾ ಅಂತಂದರೆ ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟಿನಸ್ ಅಂದರೆ ಅಪೋಸಿಟ್ ಸೈಡ್ ನಮಗೆ ಗೊತ್ತಾಗಬೇಕಲ್ವಾ ಅಗೇನ್ ಬೈ ಯೂಸಿಂಗ್ ಪೈಥಾಗೊರಸ್ ಥಿಯರಂ ಯಾಕಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ ಇವಾಗ ನೋಡಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಅಂತ ಬರೀಬೋದು ನಮ್ಗೆ ಬೇಕಾಗಿರೋದು ಡಿ ಸಿ ಆನ್ಸರು ಸೊ ಡಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಎ ಸಿ ಸ್ಕ್ವೇರ್ ಇದನ್ನು ಎ ಡಿ ಸೈಡ್ ಬಂದರೆ ಮೈನಸ್ ಎ ಡಿ ಸ್ಕ್ವೇರ್ ಅಂತ ಬರಿತೀವಿ ನಮಗೆ ಡಿ ಸಿ ಮಾತ್ರ ಬೇಕಾಗಿರೋದು ಸೊ ಹಾಗಾಗಿ ನಾನು ಇಲ್ಲಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ಹೋಗಿಬಿಡುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ ಓಕೆ ಸ್ಟೂಡೆಂಟ್ಸ್ ಇವಾಗ ಫಿಲಪ್ ಮಾಡಿ ಡಿ ಸಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಅಂತಂದರೆ ಎ ಇದೆ ಅಂದರೆ ಇದು ಆಗುತ್ತೆ ಎ ಸ್ಕ್ವೇರ್ ಮೈನಸ್ ಎ ಡಿ ಅಂತಂದರೆ a/2 ಇದೆ ಅಂದರೆ ಎ ಸ್ಕ್ವೇರ್ ಡಿವೈಡ್ ಬೈ 2² ಅಂದರೆ 4 ಆಗುತ್ತೆ ಓಕೆ ಇಲ್ಲಿ ನೀವು ಎಲ್ ಸಿ ಎಮ್ನ ತೊಗೊಂಡ್ರೆ ಎಷ್ಟಾಗುತ್ತೆ 4 LCM ಆಗುತ್ತೆ ಅಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ ಅಂದರೆ 4 ಮಲ್ಟಿಪ್ಲೈ ಮಾಡ್ತೀರಾ 4a² ಮೈನಸ್ a² ಆಗುತ್ತೆ ಸೊ ಡಿ ಸಿ ಇಸ್ ಈಕ್ವಲ್ಸ್ ಟು √
ಎಷ್ಟು ಉಳಿತು ನೋಡಿ, 4a² - a² ಅಂದರೆ 3a² / 4 ಬಂತು. ಸೊ ರೂಟ್ನ ಒಳಗಡೆ ಸಿಂಪ್ಲಿಫೈ ಮಾಡ್ತಾ ಹೋದರೆ ಈಕ್ವಲ್ಸ್ ಟು √3 / √2 ಕ್ಯಾನ್ಸಲ್ ಆಗಿ a ಉಳಿಯುತ್ತೆ, ರೂಟ್ ಇಂದ 4 ಒಳಗಡೆ ಬಂದರೆ 2 ಆಗುತ್ತೆ. ನಮಗೆ ಎಷ್ಟು ಅಂತ ನೋಡಿ ಆನ್ಸರು, DC = √3/2 a ಇದೆ. ಓಕೆ, ಅಂದರೆ ಇದು ಆನ್ಸರ್ ಆಯಿತು, √3/2 a ಆಯಿತು. ಓಕೆ, ಇವಾಗ ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗೋಣ. ಸೈನ್ ಆಫ್ 60 ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಇಲ್ಲಿದೆ. ಅಪೋಸಿಟ್ ಸೈಡ್ ಎಷ್ಟು ಬಂದಿದೆ ಇವಾಗ ಆನ್ಸರ್, √3/2 a / ಹೈಪೋಟಿನಸ್ ಎಷ್ಟಿದೆ, a ಇದೆ. ಓಕೆ, / a. ಇವಾಗ a ಕ್ಯಾನ್ಸಲ್ ಆಗಿ ನಮಗೆ ಸಿಗುತ್ತೆ ಆನ್ಸರ್, sin of 60 degree = √3/2. ಇದಾಗಿದೆ ನಮ್ಮ ಆನ್ಸರ್. ಗೊತ್ತಾಯ್ತಾ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಸೊ ಇದೇ ತನ್ನಾಗಿ ನಿಮಗೆ ಇನ್ನೂ ಅಷ್ಟು ಟಿಗ್ನೋಮೆಟ್ರಿಯಲ್ಲಿ ವ್ಯಾಲ್ಯೂಸ್ಗಳನ್ನ ತಿಳ್ಕೊಬೇಕಂದ್ರೆ ಹಾಗೆ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ಟಿಗ್ನೋಮೆಟ್ರಿ ಅಂತ ಒಂದು ಸಪ್ರೇಟ್ ಚಾಪ್ಟರ್ದು ಫೋಲ್ಡರ್ ಇದೆ ಫಸ್ಟ್ ಇಯರ್ದು. ಸೊ ನೀವು ಅಲ್ಲಿ ಹೋಗಿ ಉಳಿದ ವೀಡಿಯೋಗಳನ್ನ ನೋಡ್ಬೋದು. ಹಾಗೆ sin 90 ಡಿಗ್ರಿ ವ್ಯಾಲ್ಯೂ ಯಾವಾಗಲೂ 1 ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಓಕೆ, ಸೊ ಯಾಕೆ ಅದನ್ನು ನಾವು 1 ತೊಗೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ದಿವಸ ಹೇಳ್ಕೊಡ್ತಾ ಇದ್ದೆ ನೋಡಿ. ಸೊ ಮೊದಲಿಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಸೊ ನಾನು ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದಿಷ್ಟು ನೇಮ್ ಕೂಡ ಅನ್ಕೊಡ್ತಾ ಇದ್ದೀನಿ ನಾನು, ಇಲ್ಲಿ ABC ಅಂತ. ಇಲ್ಲಿ ಇರುತ್ತೆ ನಮ್ದು 90 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ನಮಗೆ ಆಲ್ರೆಡಿ ಗೊತ್ತಿರುವಂಥ ಪ್ರಕಾರ ಸೈನ್ ಥೀಟಾದ ಫಾರ್ಮುಲಾ ಏನಿದೆ, ಸೈನ್ ಥೀಟಾ ಅಂತಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಇದನ್ನು ನಾನಿಲ್ಲಿ ಥೀಟಾ ಅಂತ ಕನ್ಸಿಡರ್ ಮಾಡಿದರೆ ಇದು ನಿಮ್ಮದು ಅಪೋಸಿಟ್ ಸೈಡ್ ಆಗಿರುತ್ತೆ, ಇದು ನಿಮ್ಮದು ಹೈಪೋಟಿನಸ್ ಆಗಿರುತ್ತೆ, ಇದು ನಿಮ್ಮದು ಅಡ್ಜಸ್ಟೆಂಟ್ ಸೈಡ್ ಆಗಿರುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಥೀಟಾ ಅಂತ ಅನ್ನೋದು ಇಲ್ಲಿ ರಿಸಲ್ಟ್ನ ನಾವು ಡಿನೋಟ್ ಮಾಡಿದ್ದೀವಿ. ಓಕೆ, ಸಪೋಸ್ ನಾನೇನಾದರೂ ಈ ತರನಾಗಿ ತಗೊಂಡೆ ಅಂದರೆ, ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡ್ಬೋದು, ಈಗ ಥೀಟಾ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಕಾಣಿಸ್ತಾ ಇದೆಯಾ ಅಥವಾ ಡಿಕ್ರೀಸ್ ಆಗಿದೆ ಅಂತ ಕಾಣಿಸ್ತಾ ಇದೆಯಾ? ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಷ್ಟಿತ್ತು, ಇದಕ್ಕಿಂತಲೂ ದೊಡ್ಡದಾಗಿದೆ ಆ್ಯಂಗಲ್ ಇವಾಗ. ಓಕೆ, ಇನ್ಕ್ರೀಸ್ ಆಗಿದೆ. ಆದರೆ ಇಲ್ಲಿ ನೀವು ಒಂದು ಪಾಯಿಂಟ್ ಔಟ್ ಮಾಡ್ಬೋದು, ಇಲ್ಲಿರುವಂಥ ಹೈಪೋಟಿನಸ್ ಎಷ್ಟಿತ್ತು, ಡಿಸ್ಟೆನ್ಸು, ಇವಾಗ ಇದು ಕಡಿಮೆ ಆಗ್ತಾ ಇದೆ. ಓಕೆ, ಅಗೇನ್ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಸ್ವಲ್ಪ ಅಗೇನ್ ಸಮೀಪ ಇದರದ್ದು ಬಿಗೆ ಸಮೀಪ ತೊಗೊಂಡ್ಬರ್ತಾ ಇದ್ದೀನಿ ಅಂದರೆ, ಮತ್ತೆ ನಮ್ದು ಏನಾಗುತ್ತೆ, ಥೀಟಾ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ, ಥೀಟಾ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ, ಥೀಟಾ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಬಟ್ ನಮ್ದು ಏನಿದೆಯಾ, ಹೈಪೋಟಿನಸ್ ಏನಿದೆಯಾ, ಅದು ಏನಾಗ್ತಾ ಇದೆ ನೋಡಿ, ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಹೈಪೋಟಿನಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಮದು. ಗೊತ್ತಾಗ್ತಾ ಇದೆಯಾ? ಓಕೆ, ಅಗೇನ್ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಅಗೇನ್ ಇನ್ನೂ ಸ್ವಲ್ಪ ಸಮೀಪ ತೊಗೊಂಡ್ರೆ ಮತ್ತೆ ಇದು ಏನಾಯಿತು, ಥೀಟಾ ಜಾಸ್ತಿ ಆಯಿತು. ಸೊ ಯಾವಾಗ ನೀವು ಇದು ಕಂಪ್ಲೀಟ್ ಥೀಟಾನ ಈ ಎ ಬಿ ಲೈನ್ಗೆ ತೊಗೊಂಬಂದಾಗ ಆಗ ನಮಗೆ ಸಿಗೋದು 90 ಡಿಗ್ರಿ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದನ್ನು ನಾನು ಎ ಸಿ ಅನ್ನೋ ರಿಸಲ್ಟ್ನ ಕಂಪ್ಲೀಟ್ ಆಗಿ ಎ ಬಿಗೆ ತಂದಿಟ್ಟರೆ ಆಗ ನಮಗೆ ಅಲ್ಲಿ ಎಷ್ಟಾಗುತ್ತೆ, ಥೀಟಾ 90 ಡಿಗ್ರಿ ಆಗಿಬಿಡುತ್ತೆ. ಓಕೆ, ಥೀಟಾ 90 ಡಿಗ್ರಿ ಆಗಿಬಿಟ್ರೆ ನಮಗೆ ಸಿಗುವಂಥ ರಿಸಲ್ಟ್ ಏನಾಗುತ್ತೆ ನೋಡಿ, sin of 90 ಡಿಗ್ರಿ ಅಂತಂದರೆ sin of 90 ಡಿಗ್ರಿ ಅಪೋಸಿಟ್ ಸೈಡ್ ಏನಾಗಿದೆ, ಈ ಅಪೋಸಿಟ್ ಸೈಡ್ಗೆ ನಾನಿಲ್ಲಿ ಓ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓ ಅಂತಂದರೆ ಏನಿದೆ, ಅದು ಬಿ ಸಿ ರಿಸಲ್ಟ್ ಇದೆ. ಕರೆಕ್ಟಾ? ಓಕೆ, ಇವಾಗ ಹೈಪೋಟಿನಿಯಸ್ ಏನಾಗಿರುತ್ತೆ, ಇವಾಗ ಇದು ಹೈಪೋಟಿನಿಯಸ್ ಕಡಿಮೆ ಆಗ್ತಾ ಆಗ್ತಾ ಬಂದಿದೆ ಅಂದರೆ ಇದು ಬಂದು ಈ ಲೈನ್ ಮೇಲೇ ಸೆಗ್ಮೆಂಟ್ ಆಗಿದೆ ಅಂದರೆ ಕೋಯಿನ್ಸೈಡ್ ಆಗಿಬಿಟ್ಟಿದೆ ಎರಡು ಲೈನ್ಸ್ಗಳು. ಓಕೆ, ಆಗ ಮಾತ್ರ ನಮಗೆ 90 ಡಿಗ್ರಿ ಬಂದಿದೆ ಅಂದರೆ ಅದು ಕೂಡ ಸೇಮ್ ಬಿ ಸಿನೇ ಆಗಿಬಿಡುತ್ತೆ ಹೈಪೋಟಿನಿಯಸ್ ಕೂಡ. ಸೊ ಅದಕ್ಕೆ ನಾನು ಇದನ್ನು ಕೂಡ ಓ ಅಂತಲೇ ಬರೀತಾ ಇದ್ದೀನಿ. ಓಕೆ, ಸೊ ಯಾಕೆ ಓ ಅಂತ ಬರ್ತದೆ ಅಂದರೆ ಹೈಪೋಟಿನಿಯಸ್ ಕೂಡ ಇದು ಕಡಿಮೆ ಆಗ್ತಾ ಆಗ್ತಾ ಬಂದು 90 ಡಿಗ್ರಿ ಆದಾಗ ಇದೇ ಲೈನ್ ಮೇಲೆ ಬರ್ತಾ ಇದೆ ಅಂದರೆ ಇವೆರಡೂ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಉಳಿತದೆ ಎಷ್ಟು ನೋಡಿ ನಮಗೆ ಆನ್ಸರ್, sin of 90 ಡಿಗ್ರಿ ಆನ್ಸರ್ ಯಾವಾಗಲೂ 1 ಆಗಿ ಉಳಿದು ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ 1 ಅಂತ ತಗೊಳ್ಳೋದು. ಗೊತ್ತಾಯ್ತಾ ಫ್ರೆಂಡ್ಸ್? ಓಕೆ, ಸೊ ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ.